ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಬಿಸಿ ಬಿಸಿಯಾಗಿ, ರುಚಿ ರುಚಿಯಾಗಿ, ನೋಡೋದಕ್ಕೆ ಚೆನ್ನಾಗಿರಬೇಕು, ತಿನ್ನೋದಕ್ಕೆ ಸೊಗಸಾಗಿರಬೇಕು, ಈ ರೀತಿಯಾದಂಥ ಆರೋಗ್ಯಭರಿತವಾದಂಥ ರೆಸಿಪಿ ಮಾಡೋದಕ್ಕೆ ನಾವು ಸಾಕಷ್ಟು ಟ್ರೈ ಮಾಡ್ತೀವಿ. ಅನೇಕ ರೆಸಿಪಿಗಳನ್ನ ನಿಮ್ಮ ಮುಂದೆ ತರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ತೊಗರಿಕಾಳನ್ನು ಉಪಯೋಗಿಸಿ, ಜೊತೆಗೆ ಆಲೂಗಡ್ಡೆಯನ್ನು ಸಹ ಉಪಯೋಗಿಸಿ, ಯಾವ ರೀತಿಯಾಗಿ ತೊಗರಿಕಾಳಿನ ಗ್ರೇವಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಇದು ಬಂದು ಯಾವುದೇ ರೀತಿಯಾದಂಥ ರೆಸ್ಟೋರೆಂಟಲ್ಲಾಗ್ಬೋದು, ಹೋಟ್ಲಲ್ಲಾಗ್ಬೋದು ಮಾಡದೆ ಬರೀ ಮನೇಲೇ ಮಾಡಿ ತಿನ್ನತಕ್ಕಂಥ ಒಂದು ಸ್ಪೆಷಲ್ ರೆಸಿಪಿ ಅಂತ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ ಯಾವ ರೀತಿಯಾಗಿ ಒಂದು ಗ್ರೇವಿನ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಗ್ರೇವಿ ಮಾಡೋದಕ್ಕೋಸ್ಕರ ಮೊದಲಿಗೆ ನಾವಿಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ 2 ಟೇಬಲ್ಸ್ಪೂನಷ್ಟು ಮೆಲಾನ್ ಸೀಡ್ಸನ್ನು ಹಾಕ್ಕೊಳ್ತಾ ಇರತಕ್ಕಂಥದ್ದು. ಇದನ್ನು ಕಲ್ಲಂಗಡಿ ಹಣ್ಣಿನ ಬೀಜ ಅಂತಲೂ ಕರೀತಾರೆ, ಡ್ರೈ ಬೀಜ ಇದು. ಹಾಗೆ 10-12 ಗೋಡಂಬಿ, ಜೊತೆಗೆ 1 ಟೇಬಲ್ಸ್ಪೂನಷ್ಟು ಗಸಗಸೆಯನ್ನು ಸಹ ಹಾಕಿ, ಈಗ ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಪದಾರ್ಥನೆಲ್ಲ 10 ನಿಮಿಷ ನೀರಲ್ಲಿ ನೆನೆಸ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ನಾವು ಬೇರೆ ಒಂದು ಬಟ್ಲಲ್ಲೋ ಲೋಟದಲ್ಲೋ ನೆನೆಸ್ಬೋದು, ಬಟ್ ಗಸಗಸೆ ಎಲ್ಲ ತುಂಬ ಚಿಕ್ಕತಿರೋದ್ರಿಂದ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ನೆನೆಸ್ಕೊಂಡ್ರೆ ರುಬ್ಬೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ 10 ನಿಮಿಷ ಇದು ನೆನೀಲಿ. ಈಗ ಸ್ಟೌ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ 1.5 ಕಪ್ ಅಳತೆಯ ಹಸಿಯಾದಂತಹ ತೊಗರಿಕಾಳನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಸೈಜಲ್ಲಿ ಕಟ್ ಮಾಡಿರ್ತಕ್ಕಂಥ 2 ಆಲೂಗಡ್ಡೆನ ಕುಕ್ಕರ್ಗೆ ಹಾಕಿ, ನಾವು ಈ ಒಂದು ರೆಸಿಪಿ ಮಾಡೋದಕ್ಕೆ ರುಚಿಗೆ ತಕ್ಕಷ್ಟು ಏನು ಉಪ್ಪನ್ನು ಬಳಸ್ತಾ ಇದ್ದೀವಿ ಅದರಲ್ಲಿ 1/2 ಉಪ್ಪನ್ನು ಮಾತ್ರ ಕುಕ್ಕರ್ಗೆ ಹಾಕೋಬೇಕು. ಉಪ್ಪನ್ನು ಹಾಕಾದ ನಂತರ 1 ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇರೋದು, ಅಂದರೆ 250 ml ನೀರು. ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಇಲ್ಲಿ ಕುಕ್ಕರ್ 1 ವಿಸಲ್ ಬಂದಾಯಿತು, ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೇವೆ. ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಕುಕ್ಕರು ವಿಸಲ್ ಬಂದಂಥ ಈ ಸಮಯದಲ್ಲಿ ತಾವಿಲ್ಲಿ ನೋಡ್ತಾ ಇರ್ಬೋದು 10 ನಿಮಿಷಗಳ ಕಾಲ ಚೆನ್ನಾಗಿ ಈ ಎಲ್ಲ ಪದಾರ್ಥಗಳು ನೀರಲ್ಲಿ ನೆಂದಿದೆ. ಈಗ ಮಿಕ್ಸಿ ಜಾರ್ಗೆನೆ ರುಚಿ ಮತ್ತು ಖಾರಕ್ಕೋಸ್ಕರ 4 ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ತಾ ಇರ್ತಕ್ಕಂಥದ್ದು, ಹಾಗೆ 4 ಟೇಬಲ್ಸ್ಪೂನಷ್ಟು ತುರಿದಂಥ ಹಸಿ ತೆಂಗಿನಕಾಯಿ ತುರಿನೂ ಸಹ ಹಾಕಿ, ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಆಲ್ರೆಡಿ ಮೊದಲೇ ನೆನೆಸೋದಕ್ಕೆ ನೀರನ್ನ ಸೇರಿಸಿದ್ದೀವಿ, ಆ ನೀರಲ್ಲೇ ಚೆನ್ನಾಗಿ ರುಬ್ಕೊಬೇಕು. ನೋಡಿ, ಮಿಕ್ಸಿ ಜಾರ್ಗೆ ಸೇರಿಸಿದಂಥ ಪದಾರ್ಥನೆಲ್ಲ ಈ ಒಂದು ಹದಕ್ಕೆ ನುಣ್ಣಿಗೆ ರುಬ್ಬಾಯಿತು. ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸಿರೋದ್ರಿಂದನೇ ಈ ಮಸಾಲೆ ಪೇಸ್ಟು ಈ ಒಂದು ಹದಕ್ಕೆ ಬಣ್ಣ ಬಂದಿರತಕ್ಕಂಥದ್ದು. ಈ ರೀತಿ ಮಸಾಲೆ ಪೇಸ್ಟನ್ನು ರುಬ್ಬಾದ ನಂತರ ಈಗ ಮತ್ತೊಂದು ಪದಾರ್ಥನೂ ಸಹ ಇದೇ ರೀತಿಯಾಗಿ ರುಬ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಈ ರೀತಿ ಕಟ್ ಮಾಡಿದಂಥ 2 ಟೊಮೆಟೊ ಹಣ್ಣನ್ನು ಹಾಕಿ ಟೊಮೆಟೊ ಪ್ಯೂರಿನ ಸಿದ್ಧ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೀರನ್ನು ಏನು ಹಾಕೋದು ಬೇಡ, ಹಾಗೆ ನುಣ್ಣಿಗೆ ರುಬ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ನೀರನ್ನು ಹಾಕದೆ ಟೊಮೆಟೊ ಹಣ್ಣನ್ನು ಈ ಒಂದು ಅದಕ್ಕೆ ರುಬ್ಬಾಯಿತು. ಈ ರೀತಿಯಾಗಿ ಟೊಮೆಟೊ ಪ್ಯೂರಿನ ಸಿದ್ಧ ಮಾಡಿದಂಥ ಈ ಸಮಯದಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ, ಹಾಗೆ ಆಲೂಗೆಡ್ಡೆ ಮತ್ತು ತೊಗರಿಕಾಳು ಈ ಒಂದು ಹದದಲ್ಲಿ ನೀಟಾಗಿ ಬೆಂದಿದೆ, ಹೆಚ್ಚುವರಿ ನೀರಿದೆ, ಅದನ್ನು ಸಹ ನಾವು ಗ್ರೇವಿ ಮಾಡೋದಕ್ಕೆ ಉಪಯೋಗಿಸ್ಕೋತೀವಿ. ಖಂಡಿತ 1 ವಿಸಲ್ ಸಾಕು, ಬೆಂದಿರುತ್ತೆ ನೀಟಾಗಿ ಹಸಿಯಾಗಿರೋದ್ರಿಂದ. ಮತ್ತು ನಾವು ಗ್ರೇವಿನ ಒಗ್ಗರಣೆ ಮಾಡಿ ಸಿದ್ಧ ಮಾಡ್ಕೋಬೇಕಾದ್ರೆ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಹಾಕಿ ಕುದಿಸ್ಕೊಳ್ತೀವಿ. ಈಗ ಗ್ರೇವಿಗೆ ಬೇಕಾದಂಥ ಒಗ್ಗರಣೆನ ಸಿದ್ಧ ಮಾಡ್ಕೋಬೇಕು. ಅದಕ್ಕೋಸ್ಕರ ಈಗ ಇನ್ನೊಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇದ್ದೇವೆ. ಬಿಸಿಯಾದಂಥ ಬಾಂಡ್ಲಿಗೆ 4 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು. ನಾವಿಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು, ಯಾಕೆಂದರೆ ಇದರಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ ADE ಹೇರಳವಾಗಿರುತ್ತೆ. ಹಾಗೆ ಇದು ಒಂದು ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡಂಥ ಎಣ್ಣೆ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ, ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ, 100% ಪ್ಯೂರಿಟಿ ಆದಂಥ ಎಣ್ಣೆ. ಈ ಎಲ್ಲ ಕಾರಣಕ್ಕೆ ನಾವು ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ, ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು, ಹಾಗೆ ಸ್ವಲ್ಪ ಕಸೂರಿ ಮೆಂತ್ಯನ ಹಾಕಿ, ಹಾಗೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನೂ ಸಹ ಹಾಕಿ 2-3 ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ ಈರುಳ್ಳಿನ 2-3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು. ಈಗ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ 30 ಸೆಕೆಂಡ್ಗಳ ಕಾಲ ಫ್ರೈ ಮಾಡಿದ ನಂತರ ಈಗ ಮಸಾಲ ಪುಡಿಗಳನ್ನ ಹಾಕ್ತಕ್ಕಂಥ ಸಮಯ. 1 ಟೇಬಲ್ಸ್ಪೂನಷ್ಟು ಹಚ್ಚಕಾರದ ಪುಡಿ, ಹಾಗೆ 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ಜೊತೆಗೆ 1 ಟೀಸ್ಪೂನಷ್ಟು ಗರಂ ಮಸಾಲ ಪುಡಿನೂ ಸಹ ಹಾಕಿ
ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೇವೆ. ಈಗ ಈ ಮಸಾಲೆ ಪುಡಿಗಳೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಜಸ್ಟ್ ಏನಂದರೆ ಮಸಾಲೆ ಪುಡಿ ಎಲ್ಲ ಚೆನ್ನಾಗಿ ಬೆರಿಬೇಕು, ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಅಂದರೆ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಸಮಯದಲ್ಲಿ ಟೊಮೆಟೊ ಪ್ಯೂರಿನ ಹಾಕೋಬೇಕಾಗತ್ತೆ. ಹಾಗೆ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲೆ ಪೇಸ್ಟನ್ನು ಹಾಕ್ಕೋಬೇಕು. ಆಗಲೇ ನಾವು ಕುಕ್ಕರಲ್ಲಿ ಹಸಿಯಾದಂಥ ತೊಗರಿಕಾಳನ್ನು ಹಾಗೆ ಆಲೂಗಡ್ಡೆನ ಬೇಯಿಸ್ಬೇಕಾದ್ರೆ ಅರ್ಧ ಉಪ್ಪನ್ನು ಹಾಕಿದ್ವಿ, ಈಗ ಉಳಿದಂಥ ಅರ್ಧ ಉಪ್ಪನ್ನು ಈ ಸಮಯದಲ್ಲಿ ಬಳಸಬೇಕಾಗತ್ತೆ. ಟೊಮೆಟೊ ಪ್ಯೂರಿ ಮಸಾಲೆ ಪೇಸ್ಟು ಉಪ್ಪು ಹಾಕಿರೋದ್ರಿಂದ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಬೆರಿಬೇಕು, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇನ್ನೂ ಗ್ರೇವಿ ಕಂಪ್ಲೀಟಾಗಿ ಸಿದ್ಧವಾಗಿಲ್ಲ, ಆಗಲೇ ಮಸಾಲೆ ಪೇಸ್ಟಿಂದ ಒಳ್ಳೆ ಅರೋಮ ಘಮ ಘಮ ಅಂತ ಬರ್ತಾ ಇದೆ. ಖಂಡಿತ ಸಖತ್ತಾಗಿರುತ್ತೆ ಗ್ರೇವಿ, ಅದರಲ್ಲಂತೂ ಎರಡು ಮಾತಿರಲ್ಲ. ಈಗಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಾಯಿತು, ಎಲ್ಲನೂ ಚೆನ್ನಾಗಿ ಬೆರೆತಾಯಿತು. ಈ ಸಮಯದಲ್ಲಿ ಕುಕ್ಕರಲ್ಲಿ ಏನು ಒಂದು ವಿಸಲ್ ಕೂಗಿ ಬೇಯಿಸ್ಕೊಂಡಿದ್ವಲ್ಲ, ತೊಗರಿ ಕಾಳು ಹಾಗೆ ಆಲೂಗಡ್ಡೆನ ಹಾಕ್ಕೋಬೇಕಾಗತ್ತೆ. ನೋಡಿ ಬೇಯಿಸಿದಂಥ ನೀರಿನ ಜೊತೆಗೆ ಹಾಕಿರತಕ್ಕಂಥದ್ದು. ಈಗ ಈ ತೊಗರಿಕಾಳು ಮತ್ತು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ಕುಕ್ಕರ್ಲಿದ್ದಂಥ ಹೆಚ್ಚುವರಿ ನೀರನ್ನು ಹಾಕಿರೋದ್ರಿಂದ ನೋಡ್ತಾ ಇರ್ಬೋದು ಗ್ರೇವಿಗೆ ಬೇಕಾದಂಥ ಹದ ಕರೆಕ್ಟಾಗಿದೆ. ಈ ಸಮಯದಲ್ಲಿ ಗ್ರೇವಿ ತಮಗೇನಾದ್ರು ತೆಳು ಬೇಕಿದ್ರೆ ಅಥವಾ ನೀರು ರಿಕ್ವೈರ್ಮೆಂಟ್ ಇದ್ದರೆ ಖಂಡಿತ ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಈ ಸಮಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಾಯ್ತಲ್ಲ, ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಕುದಿಸ್ಕೊಂಡ್ರೆ ಸಾಕು, ಬಹಳ ಬಿಸಿ ಬಿಸಿಯಾಗಿ ಸೂಪರಾಗಿ ಗ್ರೇವಿ ಸಿದ್ಧವಾಗಿಬಿಡುತ್ತೆ. 5 ನಿಮಿಷ ಚೆನ್ನಾಗಿ ಕುದಿಲಿ, ಯಾವ ರೀತಿಯಾಗಿ ಗ್ರೇವಿ ಸಿದ್ಧವಾಗಿರುತ್ತೆ ಅಂತ ನೀವು ನೋಡೋರಂತೆ ನಾವು ನೋಡ್ತೀವಿ. ಈಗ ಇಲ್ಲಿ 5-6 ನಿಮಿಷ ಗ್ರೇವಿನ ಚೆನ್ನಾಗಿ ಕುದಿಸಾಯಿತು, ಇನ್ನೂ ಲಿಡ್ಡನ್ನು ಓಪನ್ ಮಾಡಿಲ್ಲ, ಆಗಲೇ ಘಮ ಘಮ ಅಂತ ಇದೆ. ಇನ್ನು ಲಿಡ್ಡನ್ನು ಓಪನ್ ಮಾಡೋದಂತೂ ಮನೆ ತುಂಬ ಈ ಒಂದು ರೆಸಿಪಿಯ ಅರೋಮ ಹರಡಿಬಿಡುತ್ತೆ, ಅಷ್ಟು ರಿಚ್ ಆಗಿರುತ್ತೆ ಇದರಿಂದ ಬರ್ತಕ್ಕಂಥ ಅರೋಮ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬಿಸಿ ಬಿಸಿಯಾಗಿ ಕುದ್ದಿದೆ, ಜೊತೆಗೆ ಮೇಲೆ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ತೇಲಿ ಬಂದಿದೆ. ಈ ರೀತಿ ಗ್ರೇವಿ ಮಾಡಿದಾಗ ಎಣ್ಣೆ ಅಂಶ ತೇಲಿ ಬಂದರೆ ಖಂಡಿತ ರುಚಿ ಸೊಗಸಾಗಿರುತ್ತೆ ಅಂತಲೇ ಅರ್ಥ. ಈಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ತೆಳುನೂ ಇಲ್ಲ, ಆ ಕಡೆ ಗಟ್ಟಿನೂ ಇಲ್ಲ, ಅಷ್ಟು ಸೊಗಸಾಗಿ ಸಿದ್ಧವಾಗಿದೆ ಈ ಒಂದು ಗ್ರೇವಿ. ಆ ಗ್ರೇವಿ ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಇದರ ರುಚಿ ಬೆಣ್ಣೆಗಿಂತ ಚೆನ್ನಾಗಿರುತ್ತೆ ಅಂತ. ಖಂಡಿತ ಬಿಸಿನಲ್ಲೇ ತಿನ್ನೋದನ್ನು ಮರಿಬೇಡಿ. ಈ ರೀತಿಯಾದಂಥ ಗ್ರೇವಿ ಖಂಡಿತ ಅನ್ನಕ್ಕೆ, ಚಪಾತಿಗೆ, ಪೂರಿಗೆ, ದೋಸೆಗೆ, ಗೀ ರೈಸ್ಗೆ, ಜೀರಾ ರೈಸ್ಗೆ ಎಲ್ಲದಕ್ಕೂ ಸೂಪರಾಗಿ ಹೊಂದ್ಕೊಳ್ಳುತ್ತೆ. ಖಂಡಿತ ನೀವು ಒಮ್ಮೆ ಮಾಡಿ ನೋಡಿ, ಇದು ರುಚಿನ ಸವಿದ್ ನೋಡಿ, ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ತೊಗರಿ ಕಾಳಿನ ಹಾಗೆ ಆಲೂಗಡ್ಡೆಯ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.